ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್. ತುಂಬ ತುಂಬ ಎಲ್ಲರೂ ಕೂಡ ವಿಶ್ ಮಾಡಿದ್ದೀರ ನನಗೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಕೊಟ್ಟು, ಮೇನ್ ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬ್ಯಾಕು ಮತ್ತು ಫ್ರಂಟು ನೀವೆಲ್ಲ ಕೇಳ್ತಾನೆ ಇರ್ತೀರ. ಬ್ಯಾಕು ಮತ್ತು ಫ್ರಂಟಲ್ಲಿ ಇದು ಕಡಿಮೆ ಬರ್ತೈತೆ, ಜಾಸ್ತಿ ಬರ್ತೈತೆ ಅಂತ ಹೇಳ್ತಿರ್ತೀರ. ಬ್ಯಾಕಲ್ಲಿ ಜಾಸ್ತಿ ಬರ್ತೈತೆ, ಫ್ರಂಟಲ್ಲಿ ಕಡಿಮೆ ಬರ್ತೈತೆ ಅಂತ ಹೇಳ್ತೀರ. ನಾವು ಈ ಥರ ಕಟ್ಟಿಂಗನ್ನು ಮಾಡಿದಾಗ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಸೇಮ್ ಏನು ಇದಿರುತ್ತೆ, ಮುಂದೇನೂ ಸೇಮ್ ಬರುತ್ತೆ, ಬ್ಯಾಕಲ್ಲೂ ಸೇಮ್ ಬರುತ್ತೆ, ಯಾವುದೇ ವ್ಯತ್ಯಾಸ ಇರಲ್ಲ. ಅಂದರೆ ಈ 2 ಇಂಚು 3 ಇಂಚು ಫ್ರಂಟಲ್ಲಿ ಗ್ಯಾಪ್ ಬರ್ತಿರ್ತೈತೆ. ನಮ್ದೇನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರುತ್ತೆ, ಅದನ್ನು ಕರೆಕ್ಟಾಗಿ ನಾವು ಸೆಂಟರ್ ಇದನ್ನ ಸ್ಟಿಚಿಂಗ್ ಹಾಕಿರ್ತೀವಲ್ಲ ಸೈಡಲ್ಲಿ, ಆ ಸೈಡಲ್ಲಿಂದ ನಾವು ಇಟ್ಟು ನೋಡಿದಾಗ ಬ್ಯಾಕಲ್ಲಿ ಜಾಸ್ತಿ ಇರುತ್ತೆ, ಫ್ರಂಟಲ್ಲಿ ಕಡಿಮೆ ಇರುತ್ತೆ. ಅವಾಗೇನಾಗುತ್ತೆ, ಫ್ರಂಟಲ್ಲಿ ಒಂದು 1/2 ಇಂಚು ಅಥವಾ 1 ಇಂಚು ಗ್ಯಾಪ್ ಬಂದರೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಏನೂ ವ್ಯತ್ಯಾಸ ಆಗಲ್ಲ. ಅದೇ 2-3 ಇಂಚು ವ್ಯತ್ಯಾಸ ಬಂದಾಗ ಒಂದು ಸ್ವಲ್ಪ ನಾವು ತಲೆ ಕೆಡಿಸ್ಕೊಬೇಕಾಗುತ್ತೆ, ಯಾಕಂದರೆ ನಾವು ಕರೆಕ್ಟಾಗಿ ಕಟ್ ಮಾಡ್ತಿದ್ದೀವ ಅಂತ. ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ನಿಮಗೆ ನೋಡಿ ಕರೆಕ್ಟಾಗಿ ಈ ಪಾರ್ಟ್ಸ್, ಒಂದು ನಾನು ಉಲ್ಟಾ ಇಟ್ಕೊಂಡಿದ್ದೀನಿ, ಒಂದು ಸೀದಾ ಇಟ್ಕೊಂಡಿದ್ದೀನಿ, ಯಾಕಂದರೆ ಲೈನಿಂಗ್ ಕಾಣಿಸುತ್ತೆ ಅನ್ನೋ ಕಾರಣಕ್ಕಷ್ಟೇನೆ. ಇದು ನಮ್ಮದು ನೋಡಿ, ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಕರೆಕ್ಟಾಗೈತೆ. ಹಿಂಗೆ ಇಟ್ಕೊಂಡಾಗ ಇದು ಫ್ರಂಟು ಬ್ಯಾಕು ನೋಡ್ತಾ ಇರ್ಬೋದು ಎಷ್ಟು ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ನಾನು ಅಂತ ನೋಡಿ, ಇಷ್ಟು ಎಕ್ಸ್ಟ್ರಾ ಐತೆ ಫ್ರಂಟ್ಗಿಂತ, ಇಷ್ಟು ಎಕ್ಸ್ಟ್ರಾ ಐತೆ ಬ್ಯಾಕಿಗಿಂತ, ಇಷ್ಟು ಎಕ್ಸ್ಟ್ರಾ ಮಾಡಿದ್ದೀನಿ. ಯಾಕಂದರೆ ಫ್ರಂಟು ಮತ್ತು ಏನಕ್ಕೆ ನಾನು ವ್ಯತ್ಯಾಸ ತೆಗೆದುಕೊಂತೀವಿ, ಏಕೆ ಎಕ್ಸ್ಟ್ರಾ ತೆಗೆದುಕೊಬೇಕು, ಬ್ಯಾಕಿಗಿಂತ ಫ್ರಂಟಲ್ಲಿ ಯಾಕೆ ಎಕ್ಸ್ಟ್ರಾ ತೆಗೆದುಕೊಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಬ್ಯಾಕಲ್ಲಿ ನಾವು ಇಲ್ಲಿ ಯಾವುದೇ ಸ್ಟಿಚಸ್ಸನ್ನು, ಇಲ್ಲಿ ಯಾವುದೇ ಡಾಟ್ಸನ್ನು ಹಿಡಿಯಲ್ಲ ಅಲ್ವಾ ನಾವು, ಮತ್ತು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಲ್ಲ, ಇಲ್ಲಿ ಯಾವುದೇ ಮಾರ್ಜಿನ್ ಹೋಗಲ್ಲ ನಮಗೆ, ಇದು ಹಿಂಗೆ ಇರುತ್ತೆ, ಸ್ಟ್ರೈಟೇ ಇರುತ್ತೆ ಫ್ರೆಂಡ್ಸ್. ಯಾವುದೇ ನಾವು ಸ್ಟಿಚ್ ಅಂತ ಬರೋದು ಇಲ್ಲಿ ನಮಗೆ, ಇಲ್ಲಿ ಡಾಟ್ಸ್ ಬಿಟ್ಟರೆ ಇನ್ನು ಯಾವುದೂ ಸ್ಟಿಚಸ್ ಬರಲ್ಲ, ಇಲ್ಲಿ ಸ್ಟಿಚ್ ಬರುತ್ತೆ ಅಷ್ಟೇ ಬಿಟ್ಟರೆ ಕಂಕಣಲ್ಲಿ ಯಾವುದೇ ಸ್ಟಿಚಸ್ ಬರಲ್ಲ. ಆದ್ರಿಂದ ಏನು ಮಾಡ್ತೀವಿ, ಇದು ಈಗ ಇಷ್ಟು ತೆಗೆದುಕೊಂಡಿದ್ದೀನಿ, 1/2 ಇಂಚ್ ನೋಡಿ, ಇಲ್ಲ 1/2 ಇಂಚ್ಗೆ ನಾನು ಒಂದು ಇದನ್ನ ಹಾಕಿ ತೋರಿಸ್ತೀನಿ, ಏನನ್ನ ಹಾಕಿ ತೋರಿಸ್ತೀನಿ, ಗುಂಡುಪಿನ್ನ 1/2 ಇಂಚ್ ಅಷ್ಟೇ ಮಾಡಬೇಕು ಫ್ರೆಂಡ್ಸ್. ಜಾಸ್ತಿ ಎಲ್ಲ ನೀವು ಇದನ್ನು ಡಾಟ್ಸನ್ನು ಹಿಡಿಯಂಗಿಲ್ಲ, ಬ್ಯಾಕಲ್ಲಿ ಜಾಸ್ತಿ ಹಿಡಿದ್ರೆ ಏನಾಗುತ್ತೆ ನೋಡಿ, 1/2 ಇಂಚ್ ಮಾತ್ರನೇ ತೆಗೆದುಕೊಂಡಿದ್ದೀನಿ, ಅಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬರಲ್ಲ. ಈಗ ಆಯಿತು, ಇಲ್ಲೂ ಕೂಡ ನಾನು ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಕ್ಕೆ ಬೇಕು. ಇನ್ನಿಷ್ಟು ಎಕ್ಸ್ಟ್ರಾ ಆಯಿತು ಮೇಡಮ್, ಎಕ್ಸ್ಟ್ರಾ ಆಗಲ್ವಾ, ನೀವು ಈ ಥರ ತೋರಿಸಿದ್ದೀರಲ್ಲ ಅಂತ ಕೇಳ್ತೀರಲ್ಲ. ಈ ಇಂಚ್ ಬಂದು ನಮ್ಮದು ಇಲ್ಲಿ ಡಾಟ್ಸಿಗೆ ಹೋಗುತ್ತೆ ಫ್ರೆಂಡ್ಸ್, ಇಲ್ಲಿ ಇಲ್ಲೂ ಹಿಡಿದಿದ್ದೀನಿ, ಇಲ್ಲಿ ನಾವು 2 ಇಂಚಸ್ಸನ್ನು ಹಿಡಿತೀವಲ್ವ ಫ್ರೆಂಡ್ಸ್, ನೋಡಿ 3 ಇಂಚಸ್ಸನ್ನು ನಾವು ಇಲ್ಲಿ ಹಿಡಿತೀವಿ ಅಲ್ವಾ, ಇಲ್ಲಿ 3 ಇಂಚಸ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತೀನಿ 3 ಇಂಚಸ್ಗೆ. ಮೂರು ಕಾಲು ಇಂಚ್ಗೆ 1 ಮಾರ್ಕು, ಮತ್ತು 2.5ಗೆ 1 ಮಾರ್ಕು, ಸೆಂಟರ್ಗೆ ಇಲ್ಲಿಂದ 3 ಇಂಚಸ್ಗೆ 1 ಮಾರ್ಕು, ಇಷ್ಟು ಹಾಕಿದ್ದೀನಲ್ವಾ ಫ್ರೆಂಡ್ಸ್. ಇವೆರಡೂ ಕೂಡ ಥರ ಕರೆಕ್ಟಾಗಿ ನಾನು ಇಲ್ಲಿಗೆ ಗುಂಡುಪಿನನ್ನು ಹಾಕಿ ತೋರಿಸ್ತೀನಿ, ಆವಾಗ ಏನಾಗುತ್ತೆ ಬ್ಯಾಕು ಮತ್ತು ನೀವು ಎಲ್ಲಿ ಇದನ್ನ ತಪ್ಪು ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಇಲ್ಲೂ ಕೂಡ ಹಿಡಿದಿದ್ದೀವಿ, ಇಲ್ಲೂ ಕೂಡ ಹಿಡಿದಿದ್ದೀನಿ ಸರಿನಾ, ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಇಷ್ಟು ಬರಲೇಬೇಕು ಫ್ರೆಂಡ್ಸ್, ಯಾಕಂದರೆ ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀರಲ್ಲ, ಇಲ್ಲಿ ಬಿಟ್ಟೇ ಬಿಡಬೇಕು. ಯಾಕೆ ಹೇಳಿ, ಸಿಂಗಲ್ ಪಟ್ಟಿ, ಸಾರಿ ಫ್ರೆಂಡ್ಸ್, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇದಲ್ಲ ಫ್ರೆಂಡ್ಸ್, ಇದರಲ್ಲಿ ಹೋಗೋದು, ಇದರಲ್ಲಿ ಹೋಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ, ನಾವು 1/2 ಇಂಚ್ ಇಲ್ಲಿ ಬಿಡಲೇಬೇಕು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೋಸ್ಕರ. ಸಾರಿ ಫ್ರೆಂಡ್ಸ್, ಇಲ್ಲಿ ಬರುತ್ತಿದ್ದು ನೋಡಿ, ಈಗ ತಗತ್ತೀವಿ, ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ನಾನು 1/2 ಇಂಚ್ ಬಿಟ್ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಮಾತ್ರ ಕ್ರಾಸ್ ಐತೆ. ಇಲ್ಲಿ ಯಾಕೆ ಕ್ರಾಸ್ ಇರ್ತದೆ ಅಂದರೆ, ನಾವು ಇಲ್ಲೂ ಕೂಡ ಸ್ಟಿಚಿಂಗ್ ಹಿಡಿದಾಗ ನೋಡ್ತಾ ಇರ್ಬೋದು, ಈಗ ಇಲ್ಲೂ ಕೂಡ ನಾವು ಸ್ಟಿಚಿಂಗ್ ಹಿಡಿದಾಗ ಕರೆಕ್ಟಾಗಿ ಬಂತು ನೋಡ್ತಾ ಇರ್ಬೋದು. ಹಿಂಭಾಗದ್ದು ನಾವು ಇಲ್ಲಿ ನಾನು ಸ್ಟಿಚಿಂಗಿಗೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲಿ ಕರೆಕ್ಟಾಗಿ ಹಿಡ್ದಿದ್ದೀನಿ. ನಿಮ್ಗೆ ಏನಂತ ಅಂದರೆ, ಕೆಲವೆಲ್ಲ ಅನುಮಾನಗಳು ಇರ್ತವೆ, ಇಷ್ಟೊಂದು ತೆಗೆದುಕೊಂಡಿದ್ದಾರಲ್ಲ, ಸರಿ ಹೋಗುತ್ತಾ, ಸರಿ ಬರುತ್ತಾ ಇಲ್ವಾ ಅಂತ ಎಲ್ಲ ನೋಡ್ತಾ ಇರ್ಬೋದು. ಈಗ ನಮ್ಮದು ಬ್ಯಾಕ್ ಪಾರ್ಟ್ಸ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕರೆಕ್ಟಾಗಿ ಬಂತು. ನಾನು ಹಿಡಿಯೋಷ್ಟು ಎಲ್ಲಿ ಸ್ಟಿಚಿಂಗ್ ಹಿಡಿಬೇಕೋ ಅಷ್ಟನ್ನು ಕರೆಕ್ಟಾಗಿ ಹಿಡಿದಿದ್ದೀನಿ, ನಾನು ನಿಮಗೆ ತೋರಿಸ್ತಿದ್ದೀನಿ. ಕರೆಕ್ಟ್
ನಮ್ದು ಸ್ಟಿಚಿಂಗ್ ಬರುತ್ತೆ ಇಲ್ಲ ಅಂದ್ರೆ ಇಲ್ಲಿಗೆ ಬಂದ್ರು ಓಕೆ ನಮ್ದು 2 ಇಂಚಸ್ ನಮ್ದು ಮಾರ್ಜಿನ್ ಅಂತ ಅಂದಾಗ ನೋಡ್ತಾ ಇರಬಹುದು ಈಗ ಬ್ಯಾಕ್ ಫ್ರಂಟ್ ಸೇಮ್ ಬಂತು ಅಲ್ವಾ ಬ್ಯಾಕ್ ಫ್ರಂಟ್ ಸೇಮ್ ಬಂದಿರೋದ್ರಿಂದ ನೋಡಿ ಎಲ್ಲೂ ವ್ಯತ್ಯಾಸ ಆಗಿಲ್ಲ ಕರೆಕ್ಟ್ ಆಗಿ ನಮ್ದು ಇದಿದೆ ಅದರ ಬ್ಯಾಕ್ ಅಲ್ಲಿ ನಾವು ಯಾವುದೇ ಡಾಟ್ ಸೀಡ್ ಎಲ್ಲ ಇರೋದ್ರಿಂದ 1/2 ಇಂಚ್ ಅನ್ನ ಕಟ್ ಮಾಡ್ತೀವಿ ಅಥವಾ 1/4 ಇಂಚ್ ವರೆಗೂ ಕಟ್ ಮಾಡಬಹುದು ಈಗ ನಾವು ಇಲ್ಲಿ ಫ್ರಂಟ್ ಅಲ್ಲಿ ಇಲ್ಲೂ ಡಾಟ್ಸ್ ಹೋಗುತ್ತೆ ಇಲ್ಲೂ ಡಾಟ್ಸ್ ಹೋಗುತ್ತೆ ಎಲ್ಲ ಹೋಗೋದ್ರಿಂದ ಏನಾಗುತ್ತೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾವು ಸ್ಟಿಚ್ ಹಾಕಿದಾಗ ನೀವೇ ನೋಡ್ತಾ ಇರಬಹುದು ಯಾವುದೇ ಒಂದು ಚೂರು ಇಲ್ಲಿ 2 ಇಂಚಸ್ ಮಾರ್ಜಿನ್ ಹಿಂಭಾಗ ಮುಂಭಾಗ ನೋಡ್ತಾ ಇರಬಹುದು ಎರಡೂ ಕರೆಕ್ಟ್ ಆಗಿ ಬರುತ್ತೆ ಈಗ ವ್ಯತ್ಯಾಸನೇ ಆಗಲ್ಲ ಇಲ್ಲಿಗೆ ಬೆಡ್ಪಟ್ಟಿ ಬರಬೇಕು ಬರುತ್ತೆ ಇಲ್ಲ ಅಂತಲ್ಲ ನಿಮ್ಮ ಮುಂದೆನೇ ಐತೆ ನೀ ಹೊಲ್ದಾಗ ಕರೆಕ್ಟ್ ಆಗಿರ್ತದೆ ನಾವು ಹೊಲಿಬೇಕಾದ್ರೆ ಬಟ್ಟೆ ಎಲ್ಲಿಗೆ ಹೋಗಿರ್ತದೋ ನಮಗೆ ಗೊತ್ತಿಲ್ಲ ನನಗೆ ಇದೇ ಕಂಪ್ಲೇಂಟ್ ದಿನಕ್ಕೆ ಒಂದು 15 ಫೋನ್ ಬಂತು ಅಂದ್ರೆ ಅದರೊಳಗೆ 10 ಜನದ್ದು ಇದೇ ಪ್ರಾಬ್ಲಮ್ ಏನು ನಾವು ನೀವು ಕಟ್ ಮಾಡಿದಂಗೆ ಕಟ್ ಮಾಡ್ತೀವಿ ಬಟ್ಟೆನೇ ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಇರಲ್ಲ ಈ ಸೈಡ್ ಇರುತ್ತೆ ಅವರು ಹೇಳೋದೇನು ಅಂದ್ರೆ ಈ ಸೈಡ್ ಇರುತ್ತೆ ಒಂದು ಸೈಡ್ ಇರುತ್ತೆ ಈ ಸೈಡ್ ಇರಲ್ಲ ಕಟ್ಟಿಂಗ್ ನೀವು ಕರೆಕ್ಟ್ ಆಗಿ ಮಾಡಿದ್ದೀರಾ ಅಂದ್ರೆ ಬಟ್ಟೆ ಇಲ್ಲೇ ಇರಬೇಕಲ್ವಾ ಎಲ್ಲಿ ಹೋಗಿರ್ತೈತೆ ನಾವೇನು ಕಟ್ ಮಾಡಿ ತೆಗೆದಿರ್ತೀವಿ ಇಲ್ಲ ತಾನೆ ಈಗ ನೋಡ್ತಾ ಇರಬಹುದು ಈಗ 2 ಇಂಚ್ ನಾವು ಆರಾಮಾಗಿ ಮತ್ತೆ ಇಲ್ಲಿ ನಾನು 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರು ಕೂಡ ಇಲ್ಲಿ ಕರೆಕ್ಟ್ ಆಗಿ ಬಂತು ನಿಮಗೆ ಯಾವುದೇ ವ್ಯತ್ಯಾಸ ಆಗಿಲ್ಲ ನೋಡ್ತಾ ಇರಬಹುದು ಯಾವುದೇ ವ್ಯತ್ಯಾಸ ಆಗಿಲ್ಲ ಈ ತರ ಕಟ್ ನೀವು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಅನ್ನ ಸೇಮ್ ಸ್ಟಿಚಿಂಗ್ ಮಾಡಬಹುದು ಯಾವುದೇ ಒಂದು ಸ್ವಲ್ಪನು ವೇರಿಯೇಷನ್ ಬರದಂಗೆ ಅಂದ್ರೆ ಫ್ರಂಟ್ ಮತ್ತು ಬ್ಯಾಕ್ ಸೇಮ್ ಬರಬೇಕು ಅಂದ್ರೆ ನೀವು ಇಲ್ಲಿ 1/2 ಇಂಚ್ ನಾನು ಈಗ ನಾನು ನೇರಕ್ಕೆ ತೆಗೆದುಕೊಂಡಿದ್ರೆ ಎಲ್ಲಿಗೆ ಬರ್ತಿತ್ತು ಗೊತ್ತಾ ಸ್ಟಿಚ್ ನೋಡಿ ಇಲ್ಲಿ ಐತೆ ಆಲ್ರೆಡಿ ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಐತೆ ನಾನು ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇರಬಹುದು ಇಲ್ಲಿಗೆ ಐತೆ ಸ್ಟಿಚ್ ಇಲ್ಲಿಗೆ ಬರ್ತಾ ಇತ್ತು ನಾನು ಹಿಂಗೇನ ತೆಗೆದುಕೊಂಡಿದ್ರೆ 2 ಇಂಚಸ್ ನಾನು ಹಿಂಗೆ ತಗೊಬೇಕಾಗಿತ್ತು ಫ್ರೆಂಡ್ಸ್ ನಾನು ಅವಾಗ ಎರಡು ಈ ಥರ ತೆಗೆದುಕೊಬೇಕಾಗಿತ್ತು ಅವಾಗ ಏನಾಗೋದು ಗೊತ್ತಾ ನೋಡ್ತಾ ಇರ್ಬೋದು ಇಲ್ಲಿಗೆ ಬರೋದು ಸ್ಟಿಚ್ಚು ಸ್ಟಿಚ್ ಇಲ್ಲಿಗೆ ಬಂದಿದ್ರೆ ನೋಡಿ ಅವಾಗ ಏನಾಗ್ತಿತ್ತು ಇದರ ಬಟ್ಟೆ ಜಾಸ್ತಿ ಹೆಚ್ಚು ಕಡಿಮೆ ಬರ್ತಾ ಇತ್ತು ನಾನು ಅದನ್ನ ಇದನ್ನ ಸರ್ ಮಾಡಕ್ಕೆ ಹೋಗಿ ಏನು ಮಾಡ್ತಾ ಇದ್ದೆ ಈ ಏನು ಇಲ್ಲಿದೆಯೋ ಇದನ್ನ ಹಿಡ್ಕೊಂಡು ಇಲ್ಲಿಗೆ ಇಡ್ಕಂತಿದ್ವಿ ಇದು ಇಲ್ಲಿಗೆ ಬರ್ತಿತ್ತು ತಾನೆ ಅವಾಗ ಇಲ್ಲಿ ಇಟ್ಕೊಂಡು 2 ಇಂಚಸ್ ಮಾರ್ಜಿನ್ ಅಂತ ಹಿಂಗೆ ಸ್ಟಿಚ್ ಹಾಕ್ತಿದ್ರೆ ಅವಾಗ ಬ್ಯಾಕ್ ಪಾರ್ಟ್ ಜಾಸ್ತಿ ಆಗದ ಅಲ್ಲ ಆಟೋಮೆಟಿಕಲಿ ನೀವು ಯೋಚನೆ ಮಾಡಿ ಇಷ್ಟು ಎಕ್ಸ್ಟ್ರಾ ಆಗ್ತಿತ್ತಲ್ವ ಬ್ಯಾಕು ಆ ಎಕ್ಸ್ಟ್ರಾ ಆಗಿರೋ ಬಟ್ಟೆ ಎಲ್ಲಿರ್ತಿತ್ತು ಫ್ರಂಟ್ ಕಡಿಮೆ ಆಗಿರ್ತಿತ್ತು ಬ್ಯಾಕ್ ಜಾಸ್ತಿ ಆಗ್ತಾ ಇತ್ತು ಅಷ್ಟೇನೇನು ಈಗ ಈ ಥರ ಎಕ್ಸ್ಟ್ರಾ ತೆಗೆದುಕೊಳ್ಳೋದ್ರಿಂದ ಏನಾಯಿತು ನಮಗೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಯಾವುದೇ ವೇರಿಯೇಷನ್ ಇಲ್ದಲೆ ಕಪ್ಸ್ಗಳು ಕೂಡ ಅವಾಗೇನಾಗುತ್ತೆ ಆ ಥರ ನೀವು ಈ ಥರ ಕಟ್ಟಿಂಗ್ ಮಾಡಿದಾಗ ಈ ಕಪ್ಸಿನ ಭಾಗ ನಾವು ಇಲ್ಲಿಗೆ ಸ್ಟಿಚ್ ಹಾಕ್ಬಿಟ್ಟಾಗ ಇಲ್ಲಿಗೆ ನಾವು ಮಾರ್ಜಿನ್ಗೆ ಇದು ಟೈಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಭಾಗ ಟೈಟ್ ಆಗುತ್ತೆ ಈಗೇನಾಗುತ್ತೆ ನಾವು ಇಲ್ಲಿ ಎಕ್ಸ್ಟ್ರಾ ತೆಗೆದುಕೊಂಡಿರೋದ್ರಿಂದ ನಾವು ಯಾವ ಥರ ಸ್ಟಿಚ್ ಹಾಕ್ತೀನಿ ಅಂದರೆ ನೋಡಿ ಹಿಂಗೆ ಹಾಕ್ತೀನಿ ಈಗ ಮತ್ತು ಇವರ ಸೊಂಟ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ನೋಡಿ ಈ ಥರ ಹಾಕ್ತೀನಿ ಅವಾಗೇನಾಯ್ತು ನಿಮ್ಗೆ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಈ ಕಪ್ಸ್ ಹತ್ರ ಸಿಕ್ತು ಕಪ್ಸ್ ಹತ್ರ ನಮ್ಗೆ ಇಷ್ಟು ಬಟ್ಟೆ ಸಿಕ್ತು ಎರಡೂ ಸೈಡಿಂದ ಅಂದಾಗ ಫ್ರಂಟಲ್ಲಿ ಯಾವುದೇ ಟೈಟ್ ಆಗೋದಾಗಿರ್ಬೋದು ಕೆಲವರು ನಮಗೆ ಸೆಂಟರ್ ಉಕ್ಸಾಕಕ್ಕಾಗಲ್ಲ ಅಂತ ಆಗಿರ್ಬೋದು ಸೆಂಟರ್ ಉಕ್ಸ್ ಅಂತಾರೆ ಬರೋದೇ ಇಲ್ಲಿ ಇಲ್ಲಿ ಲೂಸಿಂಗ್ ಆಯಿತು ಅಂದರೆ ನಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಚೆಸ್ಟು ದಪ್ಪ ಇದ್ದಾಗ ಕರೆಕ್ಟಾಗಿ ಕೂರುತ್ತೆ ನೀವು ಯಾವುದೇ ಜಾಸ್ತಿ ಇರಲಿ ಕಪ್ಸು ಕಡಿಮೆ ಇರಲಿ ಕಪ್ಸು ನೀವು ಈ ರೂಲ್ಸನ್ನು ಫಾಲೋ ಮಾಡಿದ್ರೆ ಈಗ 32, 33, 34 ಇಷ್ಟಕ್ಕಾದರೆ ಈ ರೂಲ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಯಾವುದೇ ತೊಂದರೆ ಇಲ್ಲ ಅವಾಗೇನು ಮಾಡಿ ನಾವು ಈ ಥರ ಇಲ್ಲೇನು 1/2 ಇಂಚ್ ತೊಗೊತಿದ್ದೀರಾ ಅಷ್ಟನ್ನೇ ಆ ಥರನೇ ತೆಗೆದುಕೊಳ್ಳಿ ಇಲ್ಲ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋದೇನು ಬೇಡ ಮತ್ತು ಇಲ್ಲೂ ಅಷ್ಟೇ ಬ್ಯಾಕಲ್ಲಿ ಅವಾಗ ಏನಾಗುತ್ತೆ ಗೊತ್ತಾ ನೀವು ನೋಡ್ಕೊಳ್ಳಿ ಬ್ಯಾಕು ಮತ್ತು ಫ್ರಂಟು ನೋಡ್ಕೊಂಡು ಹಿಂಗೆ ಕ್ರಾಸ್ ಬರ್ತಾ ಇತ್ತಲ್ಲ ಅಂದಾಗ ಏನು ಮಾಡಿ ಇಲ್ಲೂ ಕೂಡ ನೀವೇನು ಮಾಡಿ ಬ್ಯಾಕಲ್ಲಿ ನಮ್ಗೆ ಅಷ್ಟು ಅವಶ್ಯಕತೆ ಇರಲ್ಲ ಅವಾಗೇನು ಮಾಡಿ ಇದನ್ನು ಕೂಡ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಹಿಂಗೆ ಕ್ರಾಸಾಗಿ ಇಲ್ಲಿ ಅಷ್ಟೇ ಇರಲಿ ಫ್ರೆಂಡ್ಸ್ ಹಿಂಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾಗ ಇಲ್ಲೇದು ಇಲ್ಲೇದು ಕರೆಕ್ಟಾಗಿ ಹೊಂದುತ್ತೆ ನಮ್ಮ ಕಂಕ್ಲು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಅವಾಗೇನಾಗುತ್ತೆ ಕ್ರಾಸ್ಗೆ ಹಿಂಗೆ ಸ್ಟಿಚ್ಚು ಬರುತ್ತೆ ನೋಡಿ ಹಿಂಗೆ ಕ್ರಾಸ್ ಅವಾಗ ಸ್ಟಿಚಿಂಗ್ ಬರುತ್ತೆ ನೀವಿಷ್ಟಿರೋದನ್ನು ಎಕ್ಸ್ಟ್ರಾ ತೆಗಿಬೋದು ಅವಾಗೇನಾಗುತ್ತೆ ಪರ್ಫೆಕ್ಟಾಗಿ ಬ್ಯಾಕು ಮತ್ತು ಫ್ರಂಟು ಬರುತ್ತೆ ಆದರೆ ಇಲ್ಲಿ ನಾವು ಹಂಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಸೊಂಟ ದಪ್ಪ ಇರೋದ್ರಿಂದ
ನಾವು ಎಕ್ಸ್ಟ್ರಾ ಬಟ್ಟೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲ ಅಂದ್ರೆ ಸೊಂಟ ಟೈಟ್ ಆಗೋದು ನಮಗೆ ಬಟ್ಟೆ ಮಾರ್ಜಿನ್ ಗೋಸ್ಕರ ಸಿಗಲ್ಲ ನಾವು ಇದನ್ನೆಲ್ಲ ನೋಡ್ಕೊಂಬೇಕಾಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೆ ಆಗಿತ್ತು ಅಂದ್ರೆ ಫ್ರಂಟ್ ಅಲ್ಲಿ ಮತ್ತೆ ಬ್ಯಾಕ್ ಅಲ್ಲಿ ಈ ತರ ವೇರಿಯೇಷನ್ ತೆಗೆದುಕೊಂಡಾಗ ಅಂದ್ರೆ ಫ್ರಂಟ್ ಅಲ್ಲಿ ಜಾಸ್ತಿ ಬ್ಯಾಕ್ ಅಲ್ಲಿ ಕಡಿಮೆ ಇರುತ್ತೆ ಕೆಲವರೆಲ್ಲ ಬ್ಯಾಕ್ ಅಲ್ಲಿ ಫಸ್ಟ್ ಎಲ್ಲ ಕಟ್ ಮಾಡ್ತಿರಲಿಲ್ಲ ಬ್ಯಾಕ್ ಜಾಸ್ತಿ ಆತೈತೆ ಅಂತ ಎಲ್ಲ ಹೇಳಿದ್ರೆ ನಾನು ಹೇಳ್ತಿದ್ದೆ ಬ್ಯಾಕ್ ಅಲ್ಲಿ 1/2 ಇಂಚ್ ಕಟ್ ಮಾಡಿ ಪರ್ಫೆಕ್ಟ್ ಆಗಿ ನಿಮಗೆ ಬ್ಲೌಸ್ ಬರುತ್ತೆ ಅಂತ ಅದು ಕೆಲಸಲ ಏನು ಮಾಡ್ತೀರಾ ನೀವು ಸ್ಕಿಪ್ ಮಾಡಿ ನೋಡಬೇಕಾದ್ರೆ ಕೆಲವು ಮಾತುಗಳು ಹೋಗ್ಬಿಟ್ಟಿರುತ್ತೆ ಅದು ನಿಮಗೆ ಅರ್ಥ ಆಗಿರಲ್ಲ ಡೀಟೇಲ್ ಆಗಿ ನಿಮಗೆ ಬೇಕು ಅಂದ್ರೆ ನೋಡಿದ್ರೆ ಫ್ರೆಂಡ್ಸ್ ಅರ್ಥ ಆಗೋದು ಇವತ್ತು ನಾನು ಎಷ್ಟು ನಿಮಗೆ ಕ್ವೆಶ್ಚನ್ ಗಳಿಗೆ ನಿಮ್ಮ ಎಷ್ಟೋ ಕ್ವೆಶ್ಚನ್ ಗಳಿಗೆ ಆನ್ಸರ್ ಸಿಕ್ಕೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್